ಎಲ್ಲ ಜನಾಂಗವನ್ನ ಜನವರ್ಗವನ್ನ ಎಲ್ಲ ಪ್ರದೇಶದ ಜನರನ್ನ ಒಳಗೊಳ್ತಕ್ಕಂಥ ಈ ಸಂವಿಧಾನವನ್ನ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಒಪ್ಪೋದಿಲ್ಲ ಅವರಿಗೆ ಒಳಗೊಳ್ಳುವ ಸಂವಿಧಾನವನ್ನು ಕಿತ್ತಿ ಹಾಕಿ ಹೊರತಳ್ಳುವ ಸಂವಿಧಾನ ಆಗಿರ್ತಕ್ಕಂಥ ಮನುಸ್ಮೃತಿಯನ್ನು ಜಾರಿಗೆ ತಗೊಂಡ್ಬರುವುದು ಅವ್ರ ಉದ್ದೇಶ ಆಗಿದೆ ಸಂವಿಧಾನ ಉಳಿಸಿ ದೇಶ ರಕ್ಷಿಸಿ ಅಂತಕ್ಕಂಥ ಒಂದು ಘೋಷಣೆ ಎಲ್ಲ ಕಡೆಯಿಂದ ಬರ್ತಾ ಇದೆ ಅಂದರೆ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಅಂತಕ್ಕಂಥ ಒಂದು ಸೂಚನೆಯನ್ನು ಪರೋಕ್ಷವಾಗಿ ಈ ದೇಶದ ಆಳುವ ಪಕ್ಷದ ಬಿ ಜೆ ಪಿಯ ಕಾರ್ಯಕರ್ತರು ಮತ್ತು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಈ ಥರದ ಬಹುತೇಕ ಅವರ ಸಂಘ ಪರಿವಾರದ ಸಂಘಟನೆಗಳು ಸಂವಿಧಾನವನ್ನು ಕಿತ್ತು ಹಾಕ್ತೀವಿ ಅನ್ನೋದ್ರ ಮೂಲಕ ಈ ದೇಶದಲ್ಲಿ ದೊಡ್ಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಅವ್ರು ಯಾಕೆ ಕಿತ್ತಿ ಹಾಕ್ತಾರೆ ಅಂತಂದರೆ ಇವತ್ತು ಅವರಿಗೆ ಈ ಸಂವಿಧಾನ ಬೇಕಾಗಿಲ್ಲ ಉಯ್ದಿ ಪೀಪಲ್ ಅಂತ ಹೇಳ್ತಕ್ಕಂಥ ಸಂವಿಧಾನ ಅವರಿಗೆ ಬೇಕಾಗಿಲ್ಲ ನಾವು ಭಾರತೀಯರು ಅಂತಕ್ಕಂಥ ಸಂವಿಧಾನ ಇದು ಒಳಗೊಳ್ಳುವ ಸಂವಿಧಾನ ದೇಶದ ಎಲ್ಲ ಭಾಷೆ ಲಿಂಗ ಪ್ರದೇಶ ಜನ ವರ್ಗ ಜಾತಿ ಎಲ್ಲ ಜನಾಂಗವನ್ನು ಜನವರ್ಗವನ್ನು ಎಲ್ಲ ಪ್ರದೇಶದ ಜನರನ್ನು ಒಳಗೊಳ್ತಕ್ಕಂಥ ಈ ಸಂವಿಧಾನವನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಒಪ್ಪೋದಿಲ್ಲ ಅವರಿಗೆ ಒಳಗೊಳ್ಳುವ ಸಂವಿಧಾನವನ್ನು ಕಿತ್ತಿ ಹಾಕಿ ಹೊರತಳ್ಳುವ ಸಂವಿಧಾನ ಆಗಿರ್ತಕ್ಕಂಥ ಮನುಸ್ಮೃತಿಯನ್ನು ಜಾರಿಗೆ ತಗೊಂಡ್ಬರೋದು ಅವ್ರ ಉದ್ದೇಶ ಆಗಿದೆ ಮನುಸ್ಮೃತಿ ಈಗಾಗಲೇ ಇರುವಾಗ ಮತ್ತೊಂದು ಸಂವಿಧಾನ ಯಾಕೆ ಅಂತ ಈ ದೇಶದ ಸಂವಿಧಾನ ರಚನಾ ಸಮಿತಿ ಆರಂಭ ಆದಾಗಲೇ ಆರ್ ಎಸ್ ಎಸ್ನವರು ಅವತ್ತೇ ಹೇಳಿರ್ತಕ್ಕಂಥ ಮಾತು ಈ ದೇಶದ ಸಂವಿಧಾನ ಉಳಿದ್ರೆ ಈ ದೇಶದ ಐಕ್ಯತೆ ಉಳಿತದೆ ಈ ದೇಶದ ಸಂವಿಧಾನ ಉಳಿದ್ರೆ ಮಾನವ ಹಕ್ಕಿಗಳು ಉಳಿತಾವೆ ಈ ದೇಶದ ಸಂವಿಧಾನ ಉಳಿದ್ರೆ ಬಹುತ್ವ ಉಳಿತದೆ ಈ ದೇಶದ ಸಂವಿಧಾನ ಉಳಿದ್ರೆ ಲಿಂಗ ಸಮಾನತೆ ಉಳಿತದೆ ಈ ದೇಶದ ಸಂವಿಧಾನ ಉಳಿದ್ರೆ ಈ ದೇಶದ ಒಟ್ಟು ಈ ದೇಶದ ಜನರ ಐಕ್ಯತೆ ಉಳಿತದೆ ಇವತ್ತೇನಾದರೂ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹೇಳ್ತಕ್ಕಂಥ ಈ ಮನುಸ್ಮೃತಿ ಆಧಾರಿತ ಸಂವಿಧಾನ ಈ ದೇಶದಲ್ಲಿ ಬಂದರೆ ಅದು ದೇಶದ ಐಕ್ಯತೆಗೆ ಅಪಾಯ ತರ್ತಕ್ಕಂಥ ಒಂದು ಸ್ಥಿತಿ ಇವತ್ತು ಇರೋದರಿಂದ ಸಂವಿಧಾನದ ಉಳಿವಿನ ಕೆಲಸ ಭಾಳ ದೊಡ್ಡ ಪ್ರಮಾಣದೊಳಗೆ ನಡಿಬೇಕಾಗಿದೆ ಈಗಾಗಲೇ ಸಂವಿಧಾನವನ್ನು ಹಲವಾರು ಕಾನೂನು ತಿದ್ದುಪಡಿಗಳ ಮೂಲಕ ಅದು ಆರ್ಥಿಕ ಕ್ಷೇತ್ರದಲ್ಲಾಗಿರ್ಬೋದು ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಬಹುತೇಕ ಸಂವಿಧಾನದ ಆಶಯಗಳನ್ನು ಬಿ ಜೆ ಪಿಯ ಆಡಳಿತ ವರ್ಗ ನಾಶ ಮಾಡಿದೆ ಸೊ ಇಂಥ ಸಂದರ್ಭದಲ್ಲಿ ಈ ದೇಶದ ಪ್ರಜಾಸತ್ತೆಯನ್ನೇ ನಾಶ ಮಾಡ್ತಕ್ಕಂಥ ಕ್ರಿಯೆಗೆ ಕೈ ಹಾಕ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದು ಈ ದೇಶದ ಪ್ರಜಾತಂತ್ರವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಆಲೋಚನೆಗೆ ಸಮಾನವಾದದ್ದು ಅಂತ ಅನ್ನೋದು ನನ್ನ ಅಭಿಪ್ರಾಯ ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು ಆರ್ ಎಸ್ ಎಸ್ನವರು ಯಾವತ್ತೂ ಇವತ್ತು ತ್ರಿವರ್ಣ ಧ್ವಜವನ್ನು ಅವರು ನಂಬಿದವರಲ್ಲ ತ್ರಿವರ್ಣ ಧ್ವಜವನ್ನು ಮೇಲ್ನೋಟಕ್ಕೆ ಬಳಸ್ತಾ ಇದ್ದಾರೆ ಭಾರತ ಒಂದೇ ಭಾರತ ಅಂತ ಹೇಳೋದು ಅವ್ರದ್ದು ಎಲ್ಲರನ್ನೂ ಒಳಗೊಂಡಂಥ ಭಾರತ ಅಲ್ಲ ಬಹುತ್ವವನ್ನು ಬಹುತ್ವವನ್ನು ಒಳಗೊಂಡಿರ್ತಕ್ಕಂಥ ಭಾರತ ಅಲ್ಲ ಬಹುತ್ವವನ್ನು ನಿರಾಕರಿಸ್ತಕ್ಕಂಥ ಭಾರತ ಅದು ಈ ದೇಶದ ಏಕಪ್ರಭುತ್ವ ಅದನ್ನು ಗೋಲ್ವಾಲ್ಕರ್ ಅವರೇ ತಮ್ಮ ಬಂಚ್ ಆಫ್ ಥಾಟ್ಸಲ್ಲಿ ಹೇಳಿದ್ದಾರೆ ಭಾರತಕ್ಕೆ ಒಕ್ಕೂಟ ವ್ಯವಸ್ಥೆಯ ಅವಶ್ಯಕತೆ ಇಲ್ಲ ಅಂದರೆ ಒಂದು ಪ್ರಭುತ್ವ ಒಂದು ದೇಶ ಅಂತ ಹೇಳ್ತಕ್ಕಂಥದ್ದನ್ನು ಅವತ್ತೇನೇ ಹೇಳಿದ್ದಾರೆ ಭಾರತಕ್ಕೆ ಆಡಳಿತ ಭಾಷೆ ಸಂಸ್ಕೃತ ಇರಬೇಕು ಅಲ್ಲಿವರೆಗೂ ಹಿಂದಿ ಇರಬೇಕು ಅಂತ ಅನ್ನೋದನ್ನು ಗೋಲ್ವಾಲ್ಕರ್ ಅವತ್ತೇ ಹೇಳಿದ್ದಾರೆ ಸೊ ಭಾರತಕ್ಕೆ ತ್ರಿವರ್ಣ ಧ್ವಜ ಈಗಾಗಲೇ ಭಗವಾಧ್ವಜ ಇದೆ ಅಂತ ಹೇಳಿದ್ದಾರೆ ಭಾರತಕ್ಕೆ ಹೊಸ ಸಂವಿಧಾನ ಅವಶ್ಯಕತೆ ಇಲ್ಲ ಮನುಸ್ಮೃತನೆ ಸಾಕು ಅಂತ ಆರ್ ಎಸ್ ಎಸ್ನವ್ರು ಹೇಳಿದ್ದಾರೆ ಇವೆಲ್ಲವೂ ಏನನ್ನು ಸೂಚಿಸ್ತಾವಂತಂದರೆ ಅವತ್ತು ಅವರು ಹೇಳಿದ್ದನ್ನು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಗಿ ನೂರು ವರ್ಷ ಆಗ್ತದೆ ಆರ್ ಎಸ್ ಎಸ್ನ ಶತಮಾನಕ್ಕೆ ಆರ್ ಎಸ್ ಎಸ್ನ ಕೂಸಾಗಿರ್ತಕ್ಕಂಥ ಬಿ ಜೆ ಪಿ ಅವರಿಗೆ ಕೊಡುಗೆಯನ್ನು ಕೊಡೋಕ್ಕೆ ಈ ದೇಶವನ್ನು ಧರ್ಮಾಧಾರಿತ ದೇಶವನ್ನಾಗಿ ನಾವು ಪ ಕನ್ವರ್ಟ್ ಮಾಡ್ತೀವಿ ಮತ್ತು ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹಿಂಬಾಲಕರ ಮುಂದೆ ಹೇಳಿಸ್ತಾ ಇದ್ದಾರೆ ಇದು ಒಂದು ಹಿಡನ್ ಅಜೆಂಡಾ ಈ ಚುನಾವಣೆಯಲ್ಲಿ ಏನಾದರೂ ಅವರು ಮತ್ತೆ ಬಹುಮತಕ್ಕೆ ಬಂದರೆ ಈ ಅಪಾಯಕಾರಿಯಾಗಿರ್ತಕ್ಕಂಥ ಹಿಡನ್ ಅಜೆಂಡಾ ಜಾರಿಗೆ ಬರ್ತದೆ ಅದನ್ನು ತಡೆಯಬೇಕಾಗಿದ್ದು ಈ ದೇಶದ ಬಹುತ್ವವನ್ನು ಬಹುಸಂಸ್ಕೃತಿಯನ್ನು ಬಹುಭಾಷಿಕ ಬಹುಪ್ರದೇಶದ ಜನರು ಸಂವಿಧಾನವನ್ನು ಪ್ರೀತಿಸ್ತಕ್ಕಂಥ ಜನ ಆ ಕೆಲಸವನ್ನು ಮಾಡಬೇಕಾಗಿದೆ ಈ ಬರೋ ಚುನಾವಣೆ ಈ ದೇಶದ ಸಂವಿಧಾನಕ್ಕೂ ಪ್ರಜಾಸತ್ತೆಗೂ ಒಕ್ಕೂಟ ವ್ಯವಸ್ಥೆಗೂ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಚುನಾವಣೆ ಹಾಗೆಯೇ ನಮಗೆ ಬಹುತ್ವವನ್ನು ಒಪ್ಪಿಕೊಳ್ತಕ್ಕಂಥ ಒಳಗೊಳ್ಳುವ ಭಾರತದ ಸಂವಿಧಾನ ಬೇಕೋ ಅಥವಾ ಹೊರತಳ್ಳುವ ಮನುಸ್ಮೃತಿ ಬೇಕೋ ಅಂತಕ್ಕಂಥ ತೀರ್ಮಾನವನ್ನು ಈ ಚುನಾವಣೆಯಲ್ಲಿ ಈ ಜನ ನಮ್ಮ ದೇಶ ಜನ ಮಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ